ಇನ್ನು ಸಬ್ಸ್ಕ್ರೈಬ್ ಮಾಡಿದ್ದಿದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಐಕಾನ್ ಒತ್ತಿ. ಗೋಶಾಲೆಯ ಪರಿಸರದಲ್ಲಿ ಸುಂದರವಾದ ಕೆರೆ ಇದೆ. ಈ ನೈಸರ್ಗಿಕ ಕೆರೆಯ ಮಧ್ಯದಲ್ಲಿ ಕಾಳಿಂಗಮರ್ದನ ಶ್ರೀ ಕೃಷ್ಣನ ದೇಗುಲವಿದೆ. ಈ ಗೋಶಾಲೆ ಮತ್ತು ದೇವಸ್ಥಾನ ಸುಮಾರು 30 ಎಕರೆಗಳಷ್ಟು ವಿಶಾಲವಾದ ಪ್ರದೇಶದಲ್ಲಿ ಹರಡಿಕೊಂಡಿದೆ. ನೀಲಾವರ ಗೋಶಾಲೆ ಕರಾವಳಿ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿ ದೊಡ್ಡ ಗೋಶಾಲೆ. ಬನ್ನಿ, ದೇವಸ್ಥಾನದ ಒಳಗೆ ಹೋಗಿ ಶ್ರೀಕೃಷ್ಣನ ದರ್ಶನವನ್ನು ಪಡೆದುಕೊಂಡು ಬರೋಣ. ಅವುಗಳು ನೀರಿನಲ್ಲಿ ತೇಲುತ್ತಾ ಇರುವುದನ್ನು ನೋಡುವುದೇ ಒಂದು ಸೊಗಸು. ಗುಡಿಯ ಪಕ್ಕದಲ್ಲಿ ನಾಗನ ಸ್ಥಾನವಿದೆ. ಬೀಡಾಡಿ ದನಗಳು, ಗೊಡ್ಡು ದನಗಳು, ಗಾಯಗೊಂಡ ದನಗಳು ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದಾಗ ಪೊಲೀಸರು ವಶಪಡಿಸಿಕೊಂಡ ದನಗಳಿಗೆಲ್ಲ
ಈ ಗೋಶಾಲೆಯೇ ಅಂತಿಮ ಆಸರೆ. ಈ ಗೋಶಾಲೆಯಲ್ಲಿ ಸುಮಾರು 1500 ಹೆಚ್ಚು ಗೋವುಗಳಿದ್ದು ಅವುಗಳಲ್ಲಿ ಕರುಗಳು, ಎತ್ತುಗಳು, ಎಮ್ಮೆ ಕೋಣಗಳು ಸಹ ಸೇರಿವೆ. ಕೆಲವೇ ಕೆಲವು ದನಗಳು ಮಾತ್ರವೇ ಹಾಲು ನೀಡುವ ಸ್ಥಿತಿಯಲ್ಲಿದ್ದು ಉಳಿದೆಲ್ಲವೂ ಆಶ್ರಯ ಬಯಸಿ ಬಂದಿರುವ ರಾಸುಗಳೇ ಆಗಿವೆ. ಇವುಗಳಿಗೆ 3 ಮಹಡಿ ಇರುವ ಒಂದು ಹೊಸ ಕಟ್ಟಡ ಮತ್ತು ಇನ್ನೆರಡು ಕಟ್ಟಡಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇನ್ನುಳಿದ ಕೆಲವು ದನಗಳು ಗೋಶಾಲೆಯ ಪರಿಸರದಲ್ಲಿ ಆರಾಮವಾಗಿ ಓಡಾಡಿಕೊಂಡಿರುವ ಸ್ಥಿತಿಯಲ್ಲಿ ನಿಮ್ಮ ಕಣ್ಣಿಗೆ ಬೀಳುತ್ತದೆ. ಈ ಗೋಶಾಲೆಯ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿರುವ ನರಸಿಂಹ ಭಟ್ ಅವರು ಹೇಳುವಂತೆ ಈ ಗೋಶಾಲೆಗೆ ವಿವಿಧ ರೀತಿಯಲ್ಲಿ ಗಾಯಗೊಂಡಿರುವ ರಾಸುಗಳನ್ನು ತಂದು ಬಿಡುತ್ತಾರೆ. ಅವುಗಳಲ್ಲಿ ಅಕ್ರಮ ಗೋ ಸಾಗಾಟಗಾರರ ಕೈಯಲ್ಲಿ ಮಾರಣಾಂತಿಕವಾಗಿ ಗಾಯಗೊಂಡಿರುವ ರಾಸುಗಳು, ಚಿರತೆ ಮತ್ತು ಪಟ್ಟೆ ಹುಲಿಗಳ ಕೈಯಲ್ಲಿ ಗಾಯಗೊಂಡು ತಪ್ಪಿಸಿಕೊಂಡಿರುವ ರಾಸುಗಳು ಸೇರಿವೆ. ಈ ರೀತಿಯಾಗಿ ಗಾಯಗೊಂಡು ಗೋಶಾಲೆಗೆ ಕರೆತರಲಾಗುವ ರಾಸುಗಳಿಗೆ ನುರಿತ ಪಶು ವೈದ್ಯರಿಂದ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಊರಿನ ಮತ್ತು ಪರ ಊರಿನ ದಾನಿಗಳ ಸಹಕಾರದಿಂದ ಈ ಗೋಶಾಲೆ ನಡೆಯುತ್ತಿದ್ದು ಇಲ್ಲಿರುವ ರಾಸುಗಳಿಗೆ ನಿತ್ಯದ ಆಹಾರವಾಗಿರುವ ಒಣಹುಲ್ಲು, ಹಿಂಡಿ ಮತ್ತು ವೈದ್ಯಕೀಯ ವೆಚ್ಚಗಳನ್ನು ದಾನಿಗಳ ಸಹಕಾರದಿಂದ ಭರಿಸಲಾಗುತ್ತಿದೆ. ಕುಟುಂಬ ಸದಸ್ಯರ ಜನ್ಮದಿನ ಸಂಭ್ರಮ, ವಿವಾಹ ವಾರ್ಷಿಕೋತ್ಸವ ಸಂಭ್ರಮ ಸೇರಿದಂತೆ ನಮ್ಮ ನಮ್ಮ ಮನೆಗಳಲ್ಲಿ ನಡೆಯುವ ಶುಭ ಸಮಾರಂಭಗಳ ನೆಪದಲ್ಲಿ ಈ ಗೋಶಾಲೆಯಲ್ಲಿರುವ ಅನಾಥ ಗೋವುಗಳಿಗೆ ನಮ್ಮ ಕೈಯಿಂದಾಗುವ ಸಹಕಾರವನ್ನು ನೀಡಿದಲ್ಲಿ ಇಂಥ ಗೋಶಾಲೆಗಳನ್ನು ನಡೆಸುತ್ತಿರುವ ಸ್ವಾಮೀಜಿ ಮತ್ತು ಅವರ ಬಳಗದ ಕೈಯನ್ನು ಬಲಪಡಿಸುವಲ್ಲಿ ನಾವೆಲ್ಲ ಸಹಕರಿಸಿದಂತಾಗುತ್ತದೆ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಬಟನ್ ಒತ್ತಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.